ಬಿಸಿಲ ಬೇಗೆ ಏರ್ತಾ ಇರುವಂತೆಯೇ ದೇಶಾದ್ಯಂತ ವಿದ್ಯುತ್ ಬಳಕೆ ಪ್ರಮಾಣವೂ ಕೂಡ ಏರತೊಡಗಿದೆ ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ ಫೆಬ್ರವರಿ ಅವಧಿಯಲ್ಲಿ ವಿದ್ಯುಚ್ಛಕ್ತಿ ಬೇಡಿಕೆಯು ಶೇಕಡಾ ಹತ್ತರಷ್ಟು ಹೆಚ್ಚಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರಬರಾಜಾದ ವಿದ್ಯುತ್ ಶಕ್ತಿ ಮಟ್ಟವನ್ನು ಕೂಡ ಮೀರಿದೆ ಈ ಬೇಸಿಗೆಯಲ್ಲಿ ವಿದ್ಯುತ್ ಶಕ್ತಿ ಮಟ್ಟವನ್ನು ಕೂಡ ಮೀರಿದೆ ಈ ಈ ಬೇಸಿಗೆಯಲ್ಲಿ ಎಲ್ಲೊಂದು ಕಡೆ ವಿದ್ಯುತ್ ಶಕ್ತಿಗೆ ಹಿಂದಿಗಿಂತಲೂ ಕೂಡ ಅಧಿಕ ಬೇಡಿಕೆ ಸೃಷ್ಟಿಯಾಗಿದೆ ಹೀಗಾಗಿ ಮುಂಬರುವಂತಹ ತಿಂಗಳುಗಳಲ್ಲಿ ವಿದ್ಯುತ್ ಬಳಕೆ ಪ್ರಮಾಣವು ಎರಡಂಕಿಗಳಲ್ಲಿ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಅಂತ ತಜ್ಞರು ಅಂದಾಜಿಸಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ದೇಶಾದ್ಯಂತ ವಿದ್ಯುತ್ ಶಕ್ತಿಗೆ ಬೇಡಿಕೆ ವಿಪರೀತವಾಗಿ ಹೆಚ್ಚಲಿದೆ ಹಾಗಂತ ಲೋಡ್ ಶೆಡ್ಡಿಂಗ್ ಅಥವಾ ವಿದ್ಯುತ್ ಕಡಿತದಂತಹ ಕ್ರಮವನ್ನು ಕೈಗೊಳ್ಳಬೇಡಿ ಅಂತ ಕೇಂದ್ರ ವಿದ್ಯುತ್ ಸಚಿವಾಲಯ ರಾಜ್ಯಗಳಿಗೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದೆ ಜೊತೆಗೆ ಇತರೆ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಹೆಚ್ಚುವರಿ ಕಲ್ಲಿದ್ದನ್ನು ಆಮದು ಮಾಡಿಕೊಳ್ಳುವಂತೆಯೂ ಕೂಡ ತಿಳಿಸಲಾಗಿದೆ ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿಕೊಳ್ಳ ಹೆಚ್ಚುತ್ತಿದ್ದಂತೆ ಜನ ಏರ್ ಕಂಡೀಷನ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಕೂಲಿಂಗ್ ಆಗಿರ್ಬೋದು ಇಂಥ ಬಳಕೆಯನ್ನು ಇಂಥ ಸಾಧನಗಳನ್ನು ಬಳಕೆ ಮಾಡ್ತಾರೆ ಹೀಗಾಗಿ ಸಹಜವಾಗಿಯೇ ವಿದ್ಯುತ್ ಬಳಕೆ ಪ್ರಮಾಣ ಹೆಚ್ಚುತ್ತೆ ಇದಲ್ಲದೆ ಆರ್ಥಿಕ ಚಟುವಟಿಕೆಗಳು ಕೂಡ ಹೆಚ್ಚಳವಾಗುವ ಕಾರಣ ವಾಣಿಜ್ಯ ಮತ್ತು ಕೈಗಾರಿಕೆಗಳ ವಿದ್ಯುಚ್ಛಕ್ತಿಯ ಬೇಡಿಕೆಯೂ ಕೂಡ ಹೆಚ್ಚುತ್ತೆ